रेणुका स्वामी कोल केस संबंध नट दर्शन बेल अर्जी विचारण मुंदुवरीता है विचारण आगता है बेला अथवा जैल अवंत प्रश्न सो नर क्लाइमैक्स हंत के बंद निंतिदे बेल विचार सो बेंगलूरी सेशन्स कोर्टली विचारण आरंभ आगे सो इवत देविल गैंगे बिडुगडेया भाग्य सिगत्ता अवंत प्रश्न जामीन सिगुव निरीक्षेयल्लि दर्शन कुटुंबस्थरु इद्दारे सो बहुश इवत्तु क्लारिटी सिगबहुदा ಈಗಾಗಲೇ ವಾದ ಅಂತೂ ಆಗಿದೆ ಈಗ ಪ್ರತಿವಾದವನ್ನ ಮಾಡುತ್ತಾ ಇರುವಂತದ್ದು ಎಸ್ಪಿಪಿ ಪ್ರಸನ್ನ ಕುಮಾರ್ ಅವರು ಸೋ ಹಾಗಾಗಿ ಇವತ್ತೇ ತೀರ್ಪು ಬರುವಂತ ಸಾಧ್ಯತೆ ಹೆಚ್ಚಾಗಿದೆ ಸೋ ಹಾಗಾಗಿ ಕ್ಲೈಮ್ಯಾಕ್ಸ್ ಅಂತಕ್ಕೆ ಬಂದು ನಿಂತಿದೆ ಈ ದರ್ಶನ್ ಬೇಲ್ ಅರ್ಜಿಯ ವಿಚಾರಣೆ ಸೋ ಬೆಂಗಳೂರಿನ ಸೆಷನ್ಸ್ ಕೋರ್ಟ್ ಅಲ್ಲಿ ಈಗಾಗಲೇ ವಿಚಾರಣೆ ಆರಂಭ ಆಗಿದೆ ದರ್ಶನ್ ಪರವಾಗಿರುವಂತ ವಕೀಲರು ಮಾಡಿರುವಂತ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಕೆಲಸ ಎಸ್ಪಿಪಿ ಕಡೆಯಿಂದ ಆಗ್ತಾ ಇದೆ ಅಂದ್ರೆ ಚಾರ್ ಶೀಟಲ್ಲಿ ಉಲ್ಲೇಖ ಆಗಿರುವಂತ ಅಂಶಗಳ ವಿಚಾರವಾಗಿ ಮಾತನಾಡಿದ್ರು ರಕ್ತದ ಕಲೆಯ ಬಗ್ಗೆ ಮಾತನಾಡಿದ್ರು ಆಮೇಲೆ ದುಡ್ಡಿನ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ್ರು ಈ ಎಲ್ಲಾ ಅಂಶಗಳನ್ನು ಇಟ್ಕೊಂಡು ಅದಕ್ಕೆ ಉತ್ತರ ಕೊಡುವಂತ ಕೆಲಸ ನಿನ್ನೆಯಿಂದಲೂ ಕೂಡ ಆಗ್ತಾ ಇದೆ ನಿನ್ನೆಯೂ ಕೂಡ ಪ್ರತಿವಾದ ಆಯಿತು ಇವತ್ತು ಕೂಡ ಪ್ರತಿವಾದ ನಡೆಯತಾ ಇದೆ ಸೋ ಹಾಗಾಗಿ ಇವತ್ತೇ ಕೊನೆ ಕ್ಷಣದಲ್ಲಿ ಅಂದ್ರೆ ಇವತ್ತೇ ದರ್ಶನ್ ಗೆ ದರ್ಶನ್ ಅವರ ಬೇಲ್ ಭವಿಷ್ಯ ನಿರ್ಧಾರ ಆಗುತ್ತಾ ಅನ್ನುವಂತ ಪ್ರಶ್ನೆ ವಾದ ಪ್ರತಿವಾದ ನಡೆಯತಾ ಇರುವಂತದ್ದು ಈಗಾಗಲೇ ವಾದ ಅಂತೂ ಮುಕ್ತಾಯ ಆಗಿದೆ ಈಗ ಪ್ರತಿವಾದ ಮಾಡಲಾಗ್ತಾ ಇರುವಂತದ್ದು ಸೋ ಇವತ್ತು ಡೇವಿಲ್ ಗ್ಯಾಂಗ್ ಗೆ ಬಿಡುಗಡೆಯ ಭಾಗ್ಯ ಸಿಗುತ್ತಾ ಅನ್ನುವಂತದ್ದು ಕೊಲೆ ಪ್ರಕರಣ ಈ ಬೆಳಕಿಗೆ ಬಂದ ತಕ್ಷಣ ಎಫ್ಐಆರ್ ದಾಖಲಾಗಿದೆ ಅಂದ್ರೆ ಯಾವ ರೀತಿಯಾಗಿ ಪ್ರತಿವಾದ ನಡೆಯತಾ ಇದೆ ಅನ್ನೋದನ್ನ ನೋಡ್ತಾ ಹೋಗೋಣ ಜೂನ್ 10 ರಂದು ಸಂಜೆ ರಾಘವೇಂದ್ರ ನಿಖಿಲ್ ಕಾರ್ತಿಕ್ ಕಾಮಾಕ್ಷಿ ಪಾಳೆಠಾಣೆಗೆ ಬಂದು ಸರೆಂಡರ್ ಆಗ್ತಾರೆ ಸರೆಂಡರ್ ಆಗಿದ್ದಾರೆ ಅಂತ ಎಸ್ಪಿಪಿ ಅವರು ಹೇಳ್ತಾ ಇರುವಂತದ್ದು ಇನ್ನು ಇನ್ಸ್ಪೆಕ್ಟರ್ ನೇರವಾಗಿ ಆರೋಪಿಗಳನ್ನು ವಿಚಾರಣೆಯನ್ನು ನಡೆಸಿದ್ದಾರೆ ಈ ವೇಳೆ ಕೆಲ ಆರೋಪಿಗಳು ಕೊಲೆಯಲ್ಲಿ ಭಾಗಿಯಾಗಿರೋದು ಕೂಡ ಗೊತ್ತಾಗಿದೆ ಅಂದ್ರೆ ದರ್ಶನ್ ಪರವಾಗಿರುವಂತ ವಕೀಲರು ಕೊಟ್ಟಿರುವಂತ ಕೆಲವೊಂದಿಷ್ಟು ಹೇಳಿಕೆಗಳು ಇದಾವಲ್ಲ ಅಂದ್ರೆ ಸಾಕ್ಷಿಗಳ ವಿಚಾರವಾಗಿ ಕೂಡ ದರ್ಶನ್ ಪರವಾಗಿರುವಂತ ಸಿವಿ ನಾಗೇಶ್ ಅವರು ಕೂಡ ಬಲವಾಗಿರುವಂತ ವಾದವನ್ನ ಮಂಡಿಸಿದ್ರು ಅದಕ್ಕೆ ಪ್ರತಿವಾದವನ್ನ ಈ ರೀತಿಯಾಗಿ ಕೊಡ್ತಾ ಇದ್ದಾರೆ सो कोले प्रकरण बेळकिगे बंद तक्षण एफ्आईआर दाखलागुत्ते 10ने तारीखिगे अंद्रे जून 10 रंदु संजे राघवेंद्र निखिल कार्तिक कामाक्षी पाळे ठाणेगे बंदु सरेंडर आगिद्दारे इन्स्पेक्टर नेरवागि आरोपिगळन्नु विचारणे कूड नडेसिद्दारे ई वेळेकेल आरोपिगळु कोलेयल्लि भागियागिरुवुदु कूड गोत्तागिदे रात्रो रात्रि मैसूरिगे होगि बेळगे 8 गंटेगे वशक्के कूड पडेयलागिदे अंत हेळि बेळगे 10ಕ್ಕೆ पवित्र गौडरन्न पोलीसरु कूड वशक्के पडितारे अंत ಎಸ್ಪಿಪಿ ಪ್ರಸನ್ನ ಕುಮಾರ್ ಹೇಳ್ತಾ ಇರುವಂತ ಪ್ರತಿವಾದ ಇದು 10 ಗಂಟೆಗೆ ಪವಿತ್ರ ಗೌಡರನ್ನ ವಶಕ್ಕೆ ಪಡೆಯಲಾಗುತ್ತೆ ಮಂಗಳವಾರ ಕೊಲೆ ನಡೆದಿರುವಂತ ಜಾಗವನ್ನ ಅಲ್ಲೂ ಕೂಡ ಹೋಗಿ ಸರ್ಚ್ ಮಾಡ್ತಾರೆ ಸ್ಥಳ ಮಜೂರು ಆಗುತ್ತೆ ಆ ಜಾಗದಲ್ಲಿ ಕೂಡ ವಶಕ್ಕೆ ಪಡೆಯಲಾಗುತ್ತೆ ಅಂತ ಹೇಳಿ ಅಲ್ಲಿ ಹೋಗಿ ಸೋ ಕೋರ್ಟ್ ಅಲ್ಲಿ ಎಸ್ಪಿಪಿ ಪ್ರಸನ್ನ ಕುಮಾರ್ ಈ ರೀತಿಯಾಗಿ ಪ್ರತಿವಾದವನ್ನ ಮಾಡ್ತಾ ಇದ್ದಾರೆ 9ನೇ ತಾರೀಕಿಗೆ ಅಂದ್ರೆ ಜೂನ್ 9ಕ್ಕೆ ಪಿಎಸ್ಐ ಗೆ ಆರೋಪಿ ಪ್ರದೋಷ್ ಕರೆ ಮಾಡ್ತಾನೆ ಸುಮನಹಳ್ಳಿಯ ಸತ್ವ ಅಪಾರ್ಟ್ಮೆಂಟ್ ಹತ್ತಿರ ಇದೀವಿ ಅಂತ ಹೇಳಿ ಆತ ಹೇಳ್ತಾನೆ ಅಂದ್ರೆ ಆ ಒಂದು ಮೃತದೇಹ ಇರುತ್ತಲ್ಲ ಡೆಡ್ ಬಾಡಿ ಸೋ ಅದು ಎಲ್ಲಿ ಇರುತ್ತೆ ಅನ್ನೋದರ ಬಗ್ಗೆ ಮಾಹಿತಿಯನ್ನು ಕೊಡ್ತಾನೆ ಅಂತ ಹೇಳಿ ಮಧ್ಯರಾತ್ರಿ ಎಚ್ಚರವಾದಾಗ ಪ್ರದೋಷ ಮಿಸ್ಕಾಲ್ ಇತ್ತು ಪೊಲೀಸ್ನವರ ಹೇಳ್ತಾ ಇರುವಂತ ಸ್ಟೇಟ್ಮೆಂಟ್ ಅಂದ್ರೆ ಆ ಚಾರ್ಜ್ ಶೀಟ್ ಅಲ್ಲಿ ಇರುವಂತ ಅಂಶಗಳು ಏನಿದಾವಲ್ಲ ಅದನ್ನ ನಿಖರವಾಗಿ ಇಲ್ಲಿ ತೋರಿಸಬೇಕು ಸೋ ಹಾಗಾಗಿ ಈ ರೀತಿಯಾಗಿ ಹೇಳ್ತಿದ್ದಾರೆ ಆ ಚಾರ್ಜ್ ಶೀಟ್ ಅಲ್ಲಿ ಯಾವ್ಯಾವೆಲ್ಲ ಅಂಶಗಳು ಇದಾವೆ ಅನ್ನೋದರ ಬಗ್ಗೆ ಮಧ್ಯರಾತ್ರಿ ಎಚ್ಚರವಾದಾಗ ಪ್ರದೋಷ ಮಿಸ್ಕಲ್ ಬಂದಿರೋದು ಕೂಡ ಗೊತ್ತಾಗುತ್ತೆ ಅಂತೆ ಹಣದ ವಿಚಾರಕ್ಕೆ ರಘು ಮತ್ತೆ ಕೆಲವರು ಹಲ್ಲೆ ಮಾಡಿದ್ದಾರೆ ಯಾವ ಸ್ಥಳ ಅಂತ ಹೇಳಿ ಪಿಎಸ್ಐ ಕೇಳಿದಾಗ ಪ್ರದೋಷ ಗೊತ್ತಿಲ್ಲ ಅಂತ ಪ್ರದೋಷ ಹೇಳ್ತಾರೆ ಆಗ ಸಂಬಂಧಪಟ್ಟಿರುವಂತ ಪೊಲೀಸರ ಮುಂದೆ ಶರಣಾಗಲು ಇವರು ಹೇಳ್ತಾರೆ ಅಂದ್ರೆ ಆರಂಭದಲ್ಲಿ ಹಿಂಗೇ ಆಗುತ್ತೆ ಆರಂಭದಲ್ಲಿ ಯಾವುದೋ ದುಡ್ಡು ಕೊಡಬೇಕಾಗಿತ್ತು ದುಡ್ಡು ಕೊಡಲಿಲ್ಲ ಹಾಗಾಗಿ ಮಾತಿಗೆ ಮಾತು ಬೆಳೆದು ಒಂದು ಎರಡು ಹೆಟ್ಟು ಜಾಸ್ತಿ ಬಡದ್ಬಿಟ್ಟು ಹಾಗಾಗಿ ಆತ ಸತ್ತು ಹೋದ ಅನ್ನುವಂತ ಕಾರಣವನ್ನ ಇಟ್ಕೊಂಡು ಮೂರು ನಾಲ್ಕು ಜನ ಸರೆಂಡರ್ ಆಗಕ್ಕೆ ಹೋಗ್ತಾರೆ ಆ ವಿಚಾರವನ್ನ ಕೂಡ ಇಲ್ಲಿ ಉಲ್ಲೇಖವನ್ನ ಮಾಡಲಾಗುತ್ತೆ ಆಮೇಲೆ ಗೊತ್ತಾಗುತ್ತೆ ಇದರ ಹಿಂದೆ ಕಥೆನೇ ಬೇರೆ ಇದೆ ಅಂತ ಹೇಳಿ ಸಾಕ್ಷಿಗಳ ಹೇಳಿಕೆಯನ್ನ ಯಥಾವತ್ತಾಗಿ ದಾಖಲಿಸಲಾಗಿದೆ ಪೊಲೀಸರು ಶೆಡ್ ಅನ್ನು ವಶಕ್ಕೆ ಪಡೆದಿದ್ದು ಜೂನ್ 11ನೇ ತಾರೀಕಿಗೆ ಆರೋಪಿ ಪರ ವಕೀಲರು 9ಕ್ಕೆ ತಪ್ಪು ಅಂತ ಹೇಳಿದ್ದಾರೆ ಅಂತ ಹೇಳ್ತಾರೆ 11ನೇ ತಾರೀಕು ಅಂತ ಇವರು ಹೇಳ್ತಾರೆ ಎಲ್ಲರನ್ನು ಕೂಡ ಶೆಡ್ ನಿಂದ ಹೊರಗೆ ಕಳುಹಿಸಿ ಮಹಜರು ಮಾಡಲಾಗಿದೆ ಅಂತ ಅಂದ್ರೆ ದರ್ಶನ್ ಪರವಾಗಿರುವಂತ ವಕೀಲರು ಕೊಟ್ಟಿರುವಂತ ಪ್ರಶ್ನೆಗಳಿಗೆ ಉತ್ತರ ಕೊಡುವಂತ ಕೆಲಸ ಆಗಿದೆ
ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲಾ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ 892 ಟಾಟಾ ಪ್ಲೇ ನಂಬರ್ 1664 ಜಿಯೋ ಟಿವಿ ನಂಬರ್ 1334 ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ 30 ಎನ್ ಕೇಬಲ್ ನಂಬರ್ 30 ಸಿಟಿ ನೆಟ್ವರ್ಕ್ಸ್ 51 ಯು ಡಿಜಿಟಲ್ ನಂಬರ್ 162 ಜಿಟಿಪಿಎಲ್ ನಂಬರ್ 17 ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ 42 ಶ್ರೀ ಬಸವೇಶ್ವರ ಕೇಬಲ್ ನಂಬರ್ 168 ರೂರಲ್ ಕೇಬಲ್ ನೆಟ್ವರ್ಕ್ 60 ವಿನಾಯಕ ಡಿಜಿಟಲ್ 57 ಅಭಿಷೇಕ್ ಕೇಬಲ್ 821 ಸಿಟಿ ಚಾನೆಲ್ 53 ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ 57 V4 ಡಿಜಿಟಲ್ ಇನ್ಫೋಟೆಕ್ 628 ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ 53 ಗಜಾನನ್ ಡಿಜಿಟಲ್ ನಂಬರ್ 836 ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ 56 ಮೆಟ್ರೋಕ್ಯಾಸ್ಟ್ ನಂಬರ್ 830 ವಿಕ್ಟರಿ ಡಿಜಿಟಲ್ ನಂಬರ್ 167 ರಲ್ಲಿ ನೋಡಿ ಆನಂದಿಸಿ.